हाय फ्रेंड्स, वेलकम बैक टू सैम तनु क्रियेशन्स। फ्रेंड्स, नान हाक्ता इरो डिसैनिगे हरळे दार तगोंडिदीनि। नीडल नंबर 10.75 mm, मत्ते बीड्सु ई तर चिक्कदु स्माल बीड्सु मेटलु, मत्ते ई तर राउंड बीड्स तगोंडिदीनि। मोदलनेदागि ई तर थ्रेडन लाक् माड्कोबेकु बैक् सैड इंद फ्रंटिगे इल्कोंडु। हीगे लाक् आद्मेले इवाग नालक्कु चैन हाक्ता इदीनि। नालक चैनू एल बरते करेक्ट प्लेसल नोड़कोंडु लॉक माड्कोबेकु। इदाद मेले वंदु बीट्स आगता इदिनी। इंगे याव तरह बीट्स इष्ट अदन हाकोबोदु। तुम्बा दुड्डुद बेड़ा, मीडियम साइज बीट्स ना हाकोबेकु। बीट्स इग लॉक आद मेले बट्टे लॉक माड्ता इदिनी। मत्ते नालक चैनू, नालक चैन एल बरुत्ते अल नोड़कोंडु लॉक माड़बेकु। इदाद मेले इवागा आर चैन आगता इदिनी। सिक्स चैन स्वल्प लूज आगि हाकोबेकु। करेक्ट प्लेस अंदरे इल्ली बरुत्ते, स्वल्प ई तर लूज लॉक माड्कोबेकु। आर चैन आद मेले मत्ते नालक चैन आगता इदिनी। नालक चैन लॉक आद मेले थ्रेड ना इतर इल्कोंडु इन्नोंदु बीड्स ना इंसर्ट मारता इदिनी। बीड्स इगे लॉक माड़िद आद मेले बट्टे लॉक माड्कोबेकु। मत्ते नालक चैन हाक्ता इदिनी। मत्ते आर चैन हाक्ता इदिनी। इवाग ಸ್ವಲ್ಪ ಈ ಥರ ಲೂಸಾಗಿ ಹಾಕ್ಕೋಬೇಕು. ಆರು ಚೈನ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ. ನಾಲ್ಕು ಚೈನ್ ಲಾಕ್ ಮಾಡಾದಮೇಲೆ ಇವಾಗ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸ್ ಆದಮೇಲೆ ಒಂದು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ಫಸ್ಟ್ ಸ್ಟೆಪ್ಪು ಈ ಥರ ಬರುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗು ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಯಾವ ಥರ ಲಾಕ್ ಮಾಡಿರ್ತೀವಿ ಅದೇ ಥರ. ಇವಾಗ ಮತ್ತೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ವ, ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ನಾಲ್ಕು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಾಲ್ಕು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಈ ಪ್ಲೇಸಲ್ಲಿ ಲಾಕ್ ಮಾಡಿರ್ತೀವಲ್ವ ಫಸ್ಟು, ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಬೀಡ್ಸಿಗೆ ಫುಲ್ಲು ಫಸ್ಟು ದೊಡ್ಡ ಬೀಡ್ಸ್ ಹಾಕಿರ್ತೀವಲ್ಲ ಅದಕ್ಕೆ ಫುಲ್ ಕವರ್ ಆಗುತ್ತೆ ಇದು ಚಿಕ್ಕ ಬೀಡ್ಸ್ಗಳು. ಇದಾದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ. ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಈ ಥರ ಲಾಕ್ ಮಾಡಾದಮೇಲೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ಒಂದು ಈ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೋ ತಗೊಂಡು ಇಲ್ಲಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಮತ್ತೆ ಡಬಲ್ ಕ್ರೋಶೋ ತಗೊಂಡು ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು.
ಆರ್ ಚೈನಿಗೆ ಎಷ್ಟು ಕಂಬಗಳು ಬರುತ್ತೆ ಅಷ್ಟು ನೋಡಿಕೊಂಡು ಫಿಲ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಒಂದು ಬೀಡ್ಸ್ ಹಾಕ್ತಾ ಹೋಗಬೇಕು. ಎಷ್ಟು ಫಿಲ್ ಆಗುತ್ತೆ ಅಷ್ಟು ಕಂಬಗಳನ್ನ ಹಾಕಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಇಷ್ಟು ಇನ್ಸರ್ಟ್ ಆಗುತ್ತೆ ಬೀಡ್ಸ್. 1 2 3 4 5 6 7 8 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಂಬ ಹಾಕಿ ಲಾಸ್ಟಿಗೆ ಚೈನ್ ಹಾಕ್ಕೊಂಡಿರ್ತೀವಲ್ವ ಲಾಕು, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕದಾಗಿರೋ ಒಂದು ಆರ್ಚು ಆಗುತ್ತೆ. ಇವಾಗ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಲಾಕ್ ಆದಮೇಲೆ ಇವಾಗ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾಲ್ಕು ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಒಂದು ಲಾಕ್ ಮಾಡಿಕೊಂಡು, ಇಲ್ಲಿ ಬೀಡ್ಸ್ ಆದಮೇಲೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇದಾದಮೇಲೆ ಇವಾಗ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಡಬಲ್ ಕೋಶದಲ್ಲಿ ಅದು 6 ಚೈನಿಗೆ ಎಷ್ಟು ಕಂಬ ಹಿಡಿಯುತ್ತೆ ಅಷ್ಟು ಹಾಕ್ತಾ ಹೋಗಬೇಕು. ಫೈವ್ ಆಗಿದೆ, ಇವಾಗ 6th ಒನ್ನು. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು, ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಇವಾಗ ಲಾಸ್ಟ್, ಫಸ್ಟ್ ಆರ್ಚಿಗೆ 8 ಬೀಡ್ಸ್ ಹಾಕ್ಕೊಂಡಿದ್ದೀವಲ್ವ, ನೆಕ್ಸ್ಟ್ ಇದಕ್ಕೂ ಅಷ್ಟೇ ಹಾಕ್ಕೋಬೇಕು. ಇದಾದಮೇಲೆ ಇಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಬೇಸ್ ಲೈನು, ಅಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಈ ಥರ ಲಾಕ್ ಮಾಡಿಕೊಂಡು
ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ನಾಲ್ಕು ಚೈನ್ ಹಾಕಿ ಲಾಸ್ಟ್ ಎಂಡಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಎರಡು ಇಲ್ಲ, ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಸಿಂಪಲ್ಲಾಗಿ ಆರ್ಚ್ ಬರುತ್ತೆ. ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ. ಕುಚ್ಚನ್ನ ಈ ಪ್ಲೇಸಿಗೆ ಎರಡು, ಈ ಬೀಡ್ಸ್ ಇದೆಯಲ್ಲ ಆ ಕಡೆ ಈ ಕಡೆ ಎರಡು ಕುಚ್ಚು ಬರುತ್ತೆ, ಇಲ್ಲೆರಡು ಇಲ್ಲಿ. ಈ ಥರ ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್ ಈ ಡಿಸೈನು, ಬೇಗನೂ ಮುಗಿಸ್ಬೋದು. ಓಕೆ ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣ್ತಾ ಇದೆ. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಇದು ಆರ್ಚ್ ತುಂಬ ಚಿಕ್ಕದು, 6 ಚೈನಿಗೆ ಈ ಥರ 8 ಬೀಡ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿದೆ, ಎರಡು ಸ್ಟೆಪ್ಪಲ್ಲೇ ಮುಗಿಸ್ಬೋದು. ಇದು ಡಿಸೈನ್ನ ತುಂಬ ಈಸಿ ಇದೆ, ನಿಮಗೆ ಇಷ್ಟ ಆಗಿದರೆ ನೀವು ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.